ಆಕ್ಚುಲಿ ಅದು ಈ ಕಡೆ ಇರೋದು, ಅರ್ಧ ಇವನ್ ನೋಡ್ತಿರ್ತೀನಿ ಕೃಷ್ಣನ್ ಇಟ್ಕೊಂಡು. ಆ ಬೀಜ ಮುಗಿತಲ್ಲ, ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನ ಬಳಿಗೆ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುತ್ತೆ. ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನ ಬಳಿಗೆ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನಿ ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳಿ. ಶ್ರೀಕೃಷ್ಣ ಪರಮಾತ್ಮನು ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೆ ಪರಮಾತ್ಮ ಪರಮಾತ್ಮ ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುವೆ. ಶಿವಾರ್ಪಣ ವಸ್ತು ಬೀಜ ಶುರುವಾಯ್ತು, ಅದು ಬಾರಿ ಕೊಡಿ ಓಡಾಡ್ತಾ ಇತ್ತು. ಅಲ್ಲಿ ಪ್ರತ್ಯಕ್ಷ ಕೃಷ್ಣನ ನಾನು ಇಷ್ಟು ತನಕ ಬೇಡ್ಕೊಂಡಿದ್ದಕ್ಕೆ ಕೇಳಿಸ್ಕೊಂಡು ಬಂದ್ಬಿಟ್ಟ ಪರಮಾತ್ಮ, ನಾನು ಸಣ್ಣ ಈ ದೀನದ ಮೇಲೆ ದಯ ತೋರಿ ಇಂದು ದರ್ಶನವಿತ್ತೀಯ, ಇಷ್ಟು ದಿನ ಬೇಡ್ಕೊತಾ ಇದ್ದೆ ಇಂದು ದರ್ಶನವಿತ್ತೀಯ ಪರಮಾತ್ಮ, ತಮ್ಮ ಪಾದ ಧೂಳಿಯಿಂದ ಈ ನನ್ನ ಕುಟೀರವು ಪವಿತ್ರವಾಯಿತು 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 ದೇವ. ಪರಮಾತ್ಮ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ದೇವ? ಅದನ್ನೇ ಕೊಡು. ಏಕೆ ಏಕೆ ತವಕ ಪಡ್ತೀರಿ ವಿದುರ? ಏನೆಂದು ಹೇಳಲಿ ಪರಮಾತ್ಮ, ಈಗ ತಾನೇ ಇದ್ದ ಕ್ಷೀರವನ್ನು ತಮಗರ್ಪಿಸಿ ನಾನೇ ಪಾನ ಮಾಡಿದೆನಲ್ಲ. ತನಗರ್ಪಿತವಾಗಿದೆ ಅಂದ ಮೇಲೆ ಅದರ ತಡಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರ ಉಳಿದಿರಬೇಕಲ್ಲವೇ? ಅದನ್ನೇ ಕೊಡು. ಏಕೆ ವಿದುರ ಏಕೆ ತವಕ ಪಡುತ್ತಿರುವೆ? ಸ್ವೀಕರಿಸುದೇವ ನೋಡು ವಿದುರ, ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳ್ತೀನಿ. ಅದಾದ ಬಾರಿ ದೊಡ್ಡ ಬಾವಿ ಅದ, ಹಂಗೆ ನೋಡ್ಬೇಕಲ್ಲ. ತಳಭಾಗದಲ್ಲಿ ಕ್ಷೀರವಿದ್ದರಿದ್ದರೂ ತಳ ಹಿಂಗೆ ನೋಡಿದ್ರೆ ಆಗಲ್ಲ ಅದು. ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳ್ತಿರುವೆ ಇಲ್ಲ ಪರಮಾತ್ಮ. ಅದರಿಂದ ತಮ್ಮ ತುದಿಯ ನಾಲಿಗೆಯೂ ಸಹ ನೆನೆಯುವಂತಿಲ್ಲವಲ್ಲ ದೇವ? ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಿರು, ಇದೊಂದು ಏನೋ ಒಂದು ದಶಾವತಾರ ಅವನು ತೋರ್ತಾನಲ್ಲ ಅವತಾರಗಳನ್ನ, ಅದು ಈಗ ವಿಶ್ವ ಅವತಾರ. ಅದು ಅಲ್ಲಿ ನೋಡು ವಿದುರ, ನೋಡಿ ಹಿಂಗೆಲ್ಲ ಹಿಂಗ್ ಸುಮ್ನೆ ತೋರಿಸಿದಾರ.